ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡಿ ಅಧಿಕಾರಿಗಳಿಗೆ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿದ್ದೀವಿ. ಯಾಕೆಂದರೆ ಅಧಿಕಾರಿಗಳು ಸುಮಾರು 80 ದಿನಗಳ ಕಾಲ ಕೋಡ್ ಆಫ್ ಕಂಡಕ್ಟ್ ಇದ್ದರಿಂದ ಸ್ವಲ್ಪ ಜಡತ್ವ ಬೆಳೆದಿತ್ತು. ಆ ಜಡತ್ವವನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬ DDPI ಅವರು ಬಂದು 10 ತಿಂಗಳಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯದಲ್ಲಿ 10ನೇ ಸ್ಥಾನದಲ್ಲಿದ್ದವರು 27ನೇ ಸ್ಥಾನಕ್ಕೆ ಹೊರಟೋಗಿದೆ. 27ನೇ ಸ್ಥಾನಕ್ಕೆ ಅವರು. ನಾನು ಪ್ರಾಥಮಿಕ ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಜೊತೆಯಲ್ಲೂ ಕೂಡ ಮಾತನಾಡಿದೆ. ಇಲ್ಲ, ಈ ಸಾರಿ ಚುನಾವಣೆಯಲ್ಲಿ ಏನು ಅಕ್ರಮ ನಡೀತಿತ್ತು ಅದನ್ನೆಲ್ಲ ನಿಲ್ಲಿಸಿರೋದ್ರಿಂದ ಹಂಗಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಪರೀಕ್ಷೆ ಸಾರಿ ಚುನಾವಣೆ ಅಂತ ಹೇಳ್ಬಿಟ್ಟೆ. ಪರೀಕ್ಷೆ SSLC ಪರೀಕ್ಷೆ SSLC ಪರೀಕ್ಷೆ ಐ ರಿಪೀಟ್ ಅಲ್ಲಿ 10ನೇ ಸ್ಥಾನದಿಂದ ಕಳೆದ ವರ್ಷ 10ನೇ ಸ್ಥಾನದಲ್ಲಿತ್ತು, ಈ ವರ್ಷ 27ನೇ ಸ್ಥಾನಕ್ಕೆ ಹೋಗಿದ್ದೀನಿ. ಅದಕ್ಕೆ DDPI ಜವಾಬ್ದಾರಿ ತಗೋಬೇಕು ಅಂತೇಳಿ DDPI ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಎಜುಕೇಷನ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಸೂಚನೆ ಕೊಟ್ಟಿದ್ದೀನಿ. ನಂಬರ್ 1. ಮತ್ತು BEO ನೋಟಿಸ್ ಕೊಡಿ ಅಂತ ಹೇಳಿ. ಆಮೇಲೆ CEO ಜಿಲ್ಲಾ ಪಂಚಾಯತಿ ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು ಅಂತ ಹೇಳಿದ್ದೀನಿ. ಬಿಕಾಸ್ ಜಿಲ್ಲಾ ಪಂಚಾಯತಿ CEO ಕೂಡ ಜವಾಬ್ದಾರ, BEO ಜವಾಬ್ದಾರ, ಟೀಚರ್ಗಳು ಜವಾಬ್ದಾರ, DDPI ಜವಾಬ್ದಾರ. ಸೊ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ.